ನೋಡಿ ನನಗೂ ಬಿಜೆಪಿ ಜೊತೆ ಹೋಗೋ ದಾರಿದ್ರ ಬಂದಿದೆಯಾ, ನಾನು ಬಿಜೆಪಿ ಜೊತೆ ಹೋಗ್ತೀನಿ ಅಂತ ಹೇಳಿದಿನ. ನಾನು ಹೇಳಿರತಕ್ಕಂಥದ್ದು ಬಿಜೆಪಿ ಜೊತೆ ಹೋಗುವ ದಾರಿದ್ರ್ಯ ನಮಗೆ ಬಂದಿಲ್ಲ. ಸರ್ಕಾರದ ವಿರುದ್ಧ ಹೋರಾಟ ಮಾಡುವಾಗ ಬಿಜೆಪಿ ಜೊತೆ ಕೈ ಜೋಡಿಸಿದ್ದೇನೆ ಎಂದ ಮಾತ್ರಕ್ಕೆ ಅವರಿಗೆ ಅಡಿಯಾಳಾಗಲು ಹೋಗಿದ್ದೇನೆ ಅಂತ ಅರ್ಥವಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. 2008ರಿಂದಲೂ ನಡೀತಾ ಇರುವ ನನ್ನ ಹೋರಾಟ ನಿರಂತರವಾಗಿ ಮುಂದುವರಿಯುತ್ತದೆ. ಎರಡು ರಾಷ್ಟ್ರೀಯ ಪಕ್ಷಗಳು ಜೆಡಿಎಸ್ ಅನ್ನ ತಮ್ಮ ಅನುಕೂಲಕ್ಕೆ ತಕ್ಕಂತೆ ದುರ್ಬಳಕೆ ಮಾಡಿಕೊಂಡಿವೆ. ಆದರೆ ನಾವು ಏಕಾಂಗಿಯಾಗಿ ಹೋರಾಟ ಮಾಡುವ ಶಕ್ತಿಯನ್ನು ಉಳಿಸಿಕೊಂಡಿದ್ದೇವೆ. ರಾಜ್ಯದ ದುಸ್ಥಿತಿಗೆ ಬಿಜೆಪಿ ಮತ್ತು ಕಾಂಗ್ರೆಸ್ನದ್ದು ಸಮಪಾಲು ಇದೆ ಅಂತ ಕಿಡಿಕಾರಿದ್ದಾರೆ. ನೋಡಿ ನನಗೂ ಬಿಜೆಪಿ ಜೊತೆ ಹೋಗೋ ದಾರಿದ್ರ ಬಂದಿದೆಯಾ, ನಾನು ಬಿಜೆಪಿ ಜೊತೆ ಹೋಗ್ತೀನಿ ಅಂತ ಹೇಳಿದಿನ. ನಾನು ಹೇಳಿರತಕ್ಕಂಥದ್ದು ನನ್ನ ಪಕ್ಷದ ಕಾರ್ಯಕರ್ತರಿಗೂ ಹೇಳ್ತೀನಿ, ಮತ್ತೊಂದು ಬಾರಿ ನನ್ನ ನಾಡಿನ ಜನತೆಗೂ ಒಂದು ಬಾರಿ ಹೇಳ್ತೇನೆ. ನನ್ನ ಹೋರಾಟ ವಿಧಾನಸಭೆಯ ಕಲಾಪಗಳಲ್ಲಿ ಅಧಿಕೃತ ವಿರೋಧ ಪಕ್ಷವಾಗಿರ್ತಕ್ಕಂಥದ್ದು ಬಿಜೆಪಿ. ನಾವು 19 ಶಾಸಕರಿದ್ದೇವೆ. ಅಲ್ಲಿ ನಾಡಿನ ಸರ್ಕಾರದ ದೌರ್ಬಲ್ಯಗಳನ್ನ ಅಕ್ರಮಗಳನ್ನ ಹೊರಗೆ ತೆಗೀತಕ್ಕಂಥದ್ದಕ್ಕೆ ಅಲ್ಲಿ ನಾವು ವಿರೋಧ ಪಕ್ಷದಲ್ಲಿ ಅವ್ರ ಜೊತೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದೇನೆ. ಹಾಗಂತ ಹೇಳಿ ನಾನು ಅವರಿಗೆ ಅಡಿಯಾಳಾಗಿ ಇರ್ತೇನೆ ಅಂತ ಹೇಳಿಲ್ಲ. ಅದರಿಂದ ಇಲ್ಲಿ ಪ್ರಶ್ನೆ ಯಾವುದೇ ಪಕ್ಷದ ಜೊತೆಗೆ ನಾವು ಭಿಕ್ಷೆ ಬಿಡ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಇಲ್ಲ. ನಮ್ಮ ಹೋರಾಟ 2008ರಿಂದ ನನ್ನ ಒಂದು ಪಕ್ಷದ ಜವಾಬ್ದಾರಿ ವಹಿಸ್ಕೊಂಡ ನಂತರ ನಾನೇನು ಯಾರ ಮನೆ ಬಾಗಿಲಿಗೆ ಹೋಗಿಲ್ಲ, ನನ್ನನ್ನು ಬೇಕಾದಾಗ ಉಪಯೋಗ ಮಾಡ್ಕೊಂಡವ್ರು ಅವರುಗಳು. ಈಗಲೂ ನಾನು ಯಾರ ಮನೆ ಬಾಗಿಲಿಗೂ ಹೋಗ್ತಕ್ಕಂಥ ನಾವೆಲ್ಲ ದುರುಪಯೋಗ ಪಡಿಸ್ಕೊಂಡಿರೋದು. ಈಗಲೂ ಇಷ್ಟೆಲ್ಲ ಈ ಪಕ್ಷ ಏಕಾಂಗಿಯಾಗಿ ಹೋರಾಟ ಮಾಡತಕ್ಕಂತ ಶಕ್ತಿ ನೈತಿಕತೆ ಇವತ್ತು ಇದೆ. ನಾವು 19 ಸೀಟ್ ಗೆದ್ದಿರಬಹುದು, ಮುಂದೆ ಇದೆ, ನಿಮಗೆ ಉಳಿಸೋರು. ಈಗ ರಾಜ್ಯ ಉಳಿಸ್ಲಿ ಅಂತ ತಾನೆ ಅವ್ರನ್ನ ಬಿಟ್ಟಿರೋದು. ಈಗ ಕಾಂಗ್ರೆಸ್ನವರಿಗೆ ಜನ ಅಧಿಕಾರ ಕೊಟ್ಟದ್ದು ರಾಜ್ಯ ಉಳಿಸ್ಲಿ ಅಲ್ವಾ ಅಂತ ಕೊಟ್ಟವ್ರೆ. ರಾಜ್ಯ ಉಳಿಸ್ತಾರೋ ದರೋಡೆ ಮಾಡ್ಕೊಂಡು ಹೋಯ್ತಾರೋ ಕಾದ್ ನೋಡೋಣಂತೆ.